ಮಾಜಿ ಪ್ರಧಾನಿಗಳಾದ ಶ್ರೀಯುತ ಹೆಚ್ಡಿ ದೇವೇಗೌಡರ 89ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಎನ್ ರವಿಕುಮಾರ್ ಅವರು ಹೆಚ್ಡಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ತಿಮ್ಮನಾಯಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೊರೋನಾ ವಾರಿಯರ್ಸ್ ಗಳಿಗೆ ಪಂಚಾಯಿತಿ ಜೆಡಿಎಸ್ ಮುಖಂಡರಿಂದ ವಿಶೇಷ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಯಪ್ಪನಹಳ್ಳಿ ನಾಗರಾಜ್, ಜಯರಾಮರೆಡ್ಡಿ, ವೆಂಕಟೇಶ್ ಹಾಗೂ ಜೆಡಿಎಸ್ ಮುಖಂಡರಾದ ಶಿವಕುಮಾರ್ ಬಾವರೆಡ್ಡಿ, ಟಿಎನ್ ಬಚ್ಚಾರೆಡ್ಡಿ, ವೈಕೆ ಮಂಜುನಾಥ್, ಕೆವಿ ಬೈರಾರೆಡ್ಡಿ, ಎಂವಿ ವೆಂಕಟರೆಡ್ಡಿ, ಎನ್ ನಾರಾಯಣಸ್ವಾಮಿ, ಚಿಕ್ಕ ವೆಂಕಟರಾಯಪ್ಪ, ಬೈರೇಗೌಡ, ವೆಂಕಟಪ್ಪ, ನರಸಿಂಹಾರೆಡ್ಡಿ, ಎಎಲ್ ನಾರಾಯಣಸ್ವಾಮಿ, ಶ್ರೀರಾಮರೆಡ್ಡಿ, ರಫೀಕ್, ಬಾಬಾಜಾನ್ ಶ್ರೀನಾಥ್ ಮತ್ತು ಪಿಡಿಒ ನಾಗರಾಜುರವರು, ಪಂಚಾಯಿತಿ ಸಿಬ್ಬಂದಿ ಮುನಿರಾಜು, ನರಸಿಂಹಪ್ಪ ಮುಂತಾದವರು ಪಾಲ್ಗೊಂಡಿದ್ದರು. ಕಳೆದ ಬಾರಿ ಕೂಡ ಅನೇಕ ಕಾರ್ಯಕ್ರಮ ಮಾಡಿದ್ರು, ಈ ಬಾರಿ ಕೂಡ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಮೊನ್ನೆ ಶಿಡ್ಲಘಟ್ಟ ತಾಲೂಕು ಆಸ್ಪತ್ರೆಗೆ ಸುಮಾರು 10-12 ಲಕ್ಷದಷ್ಟು ಬೆಲೆ ಬಾಳುವ ವ್ಯಾಕ್ಸಿನ್ ಇಂಜೆಕ್ಷನ್ಸ್, ಸ್ಟೆರಾಯ್ಡ್ಸ್ ಅಥವಾ ಆಂಟಿಬಯೋಟಿಕ್ಸ್ ಇಂಜೆಕ್ಷನ್ಸ್ ಅನ್ನ ತಾಲೂಕು ಆಸ್ಪತ್ರೆಗೆ ನೀಡಿದ್ದಾರೆ. ಈ ಒಂದು ಮಹತ್ ಕಾರ್ಯದಿಂದ ಏನಾದಕ್ಕೂ ಮೊದಲು ಈ ಇಂಜೆಕ್ಷನ್ ಕೊರತೆಯಿಂದಾಗಿ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆಗಿರ್ತಾರೆ ಪೇಷಂಟ್ಗಳು ಅಲ್ಲಿಂದ ಬಂದಿರತಕ್ಕಂತ ಮಾಹಿತಿ ಏನಂದ್ರೆ ದಿನಾಲೂ 2-3 ಜನ 3-4 ಜನ ಏನೋ ಒಂದು ಸೋಂಕಿನಿಂದ ಸಾವನ್ನಪ್ಪುವ ಒಂದು ಪರಿಸ್ಥಿತಿ ಇತ್ತು ಮೊದಲು. ಈ ಒಂದು ಯಾವಾಗ ಈ ಬೇಕಾದಂತ ಎಲ್ಲ ಆಕ್ಸಿಜನ್ ಮತ್ತು ವ್ಯಾಕ್ಸಿನೇಷನ್ ಹಾಗೂ ಇಂಜೆಕ್ಷನ್ ಕೊಟ್ಟ ಮೇಲೆ ಈಗ ಸಾವಿನ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ, ನಿಲ್ಲಾಗಿದೆ ಅಂತ ಕೂಡ ಮಾಹಿತಿ ಇದೆ. ಸೊ ಇಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಜನರಿಗೋಸ್ಕರ ಒಂದು ಜನಸಾಮಾನ್ಯರ ನೋವನ್ನು ಅರಿತು ತಮ್ಮ ಸಹಾಯವನ್ನು ಮಾಡ್ತಾ ಇರ್ತಕ್ಕಂತ ಮೇಲೂರು ರವಿಕುಮಾರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ. ಈ ಒಂದು ಸಂದರ್ಭವನ್ನು ಉದ್ದೇಶಿಸಿ ನನ್ನ ಪಿಇಒ ಅಧಿಕಾರಿಗಳು ಮಾತು ಮಾತಾಡಬೇಕು ಅಂತ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರಿಗೆ ಹಾಗೂ ಅಂಗನವಾಡಿ ಅಧಿಕಾರಿಗಳಿಗೆ ಇದನ್ನ ನಮ್ಮ ಗ್ರಾಮ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ಗೆ ಫುಡ್ ಕಿಟ್ ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಬೇರೆಯವರು ಕುಮಾರ್ ಅವರು ನಾಳೆಗಳು ಅನ್ಕೊಂಡಿದ್ದಾರೆ. ಅವರ ಪರವಾಗಿ ಶಿವಕುಮಾರ್ ಅವರು ನಾಗರಾಜನ್ ಅವರು ನಮಗೆ ಮಾಹಿತಿ ಕೊಟ್ಟು ಇದನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರನ್ನ ಕಲಿಸಬೇಕು, ಅವರಿಗೆ ನಾವು ಫುಡ್ ಕಿಟ್ ವಿತರಿಸ್ತೇವೆ. ಇದರ ದೇವಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಉದ್ಘಾಟಿಸಿದ್ರು ಅಂತ ಖುಷಿದ್ದು ನಿಮಗೆಲ್ಲ ನಾವು ಮೆಸೇಜ್ ಹಾಕಿ ಬಂದಿದ್ರು. ಅದಕ್ಕೂ ಇನ್ನೂ ಕೆಲವು ಬಂದಿಲ್ಲ, ಎಲ್ಲರೂ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಫುಡ್ ಕಿಟ್ ವಿತರಣೆ ಮಾತ್ರ ನಾವು ಮೆಸೇಜ್ ಹಾಕಿದ್ರು, ಕೆಲವರು ಬಂದಿದ್ರೆ ಕೆಲವರು ಬಂದಿಲ್ಲ ಅಂತ ಬೇಜಾರಾಗುತ್ತೆ. ಎಲ್ಲ 25 ಜನರು ಬಂದಿದ್ರೆ ಇವತ್ತು ಎಲ್ಲ ಪರವಾಗಿ ಒಂದು ಸುತ್ತ ಯಾಕಂದ್ರೆ ಯಾರು ಗಾಡಿ ಬರ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ನಮ್ಮೆಲ್ಲ ರೈತರ ಪ್ರೀತಿ ಪಾತ್ರರಾದ ಸನ್ಮಾನ್ಯ ಶ್ರೀ ಎಚ್ಡಿ ದೇವೇಗೌಡ ಅವರ 89ನೇ ಉತ್ಸವದ ಈ ಸಂದರ್ಭದಲ್ಲಿ ಈ ದಿನ ಏನು ನಮ್ಮ ಇಡೀ ಪ್ರಪಂಚ ಹಾಗೂ ನಮ್ಮ ದೇಶ ಹಾಗೂ ನಮ್ಮ ರಾಜ್ಯ ಕೂಡ ಈ ಒಂದು ಕೊರೋನಾ ಮಹಾಮಾರಿಯಿಂದ ಜನ ಸಾಮಾನ್ಯರು ತತ್ತರಿಸಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವೇಗೌಡ ಅವರು ನನ್ನ ಉದ್ಯೋಗವನ್ನು ಕಡಗರವಾಗಿ ಯಾವಾಗಿನಂತೆ ಮಾಡಬೇಡಿ, ಜನರಿಗೆ ಉಪಯೋಗ ಆಗಿರ್ತಕ್ಕಂಥ ಒಂದು ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲ ಸಂದೇಶ ಕಳಿಸಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಹಾಗೂ ನಮ್ಮ ಮೇಲೂರು ರವಿಯಣ್ಣ ಅವರು ಏನು ದೇವೇಗೌಡ ಅವರು ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಅನ್ನು ಮಾಡಿ ಕಳೆದ 7-8 ವರ್ಷಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಾದ್ಯಂತ ಅನೇಕ ಒಂದು ಸಾಮಾಜಿಕ ಸೇವೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರ್ತಾರೆ, ಅದೆಲ್ಲ ತಮಗೆ ತಿಳಿದಿರೋ ವಿಷಯವೇ. ಅದೇ ಒಂದು ಟ್ರಸ್ಟ್ನ ವತಿಯಿಂದ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರವರ ಒಂದು ಅವರಿಗೆ ಗೌರವ ಸೂಚಿಸುತ್ತಾ ಅವರ ಒಂದು ಹುಟ್ಟುಹಬ್ಬದಂದು ನಮ್ಮ ತಿಮ್ಮನಾಯಕನಹಳ್ಳಿ ಪಂಚಾಯಿತಿಯಲ್ಲಿ ಏನು ಕೊರೋನಾ ಒಂದು ಕೊರೋನಾ